ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಾನು ಚೆನ್ನಾಗಿದ್ದೆ. ರಾಜೇಶ್ ಹೇಗಿದ್ದೀಯಾ? ಕೂತ್ಕೊಳ್ಳು ತಾಜನೀಸ. ಚೆನ್ನಾಗಿದ್ದೀಯಲ್ವಾ? ನೀವೆಲ್ಲರ ಚೆನ್ನಾಗಿದ್ದೀರಲ್ಲ. ಬೆಳಿಗ್ಗೆ ಚಾ ಕಾಫಿ ಊಟ ಎಲ್ಲ ಮಾಡಿ ಬಂದಿದ್ದೀರಲ್ವಾ? ಇವತ್ತು ನಾವು ಸಾಮಾಜಿಕ ಅಧ್ಯಯನ ಪಾಠದಲ್ಲಿ ಕೆಲವು ವಿಷಯಗಳನ್ನು ಕಲೀಲಿಕ್ಕುಂಟು. ಮನೆಯಿಂದ ಶಾಲೆಗೆ ಬರುವಾಗ ಕೆಲವರು ನಡೆದುಕೊಂಡು ಬಂದರು, ಕೆಲವರು ಬಸ್ಸಲ್ಲಿ ಬಂದರು, ಅಲ್ವಾ? ನೀವು ಏನೆಲ್ಲ ನೋಡಿದ್ದೀರಿ ಅದನ್ನು ನಾನು ನಿಮಗೆ 4 ತಂಡಗಳನ್ನಾಗಿ ಮಾಡ್ತೇನೆ. ಆ ತಂಡಗಳಲ್ಲಿ ನೀವು ಬರೀಬೇಕು. ಗೊತ್ತಾಯ್ತಲ್ಲ? 1, 2, 3, 4 ನಂಬರ್ ಹೇಳ್ತಾ ಹೋಗಬೇಕು. ಹಾಂ ಹೇಳು. ಹಾಂ ಹಾಂ, ನೆನಪಿಡಿ ನಂಬರ್. ಒಂದು ನಂಬರ್ ಹೇಳಿದವರು ಮುಂದೆ ಬನ್ನಿ, 2 ನಂಬರ್ ಹೇಳಿದವರು ಅಲ್ಲಿ ಹೋಗಿ, 3 ನಂಬರ್ ಹೇಳಿದವರು ಇಲ್ಲಿ ಬನ್ನಿ, 4 ನಂಬರ್ ಹೇಳಿದವರು ಅಲ್ಲಿ ಹೋಗಿ. ಮನೆಯಿಂದ ಶಾಲೆಗೆ ಬರುವಾಗ ಏನೆಲ್ಲ ನೋಡಿದ್ದೀರಿ ಅದನ್ನು ಈ ಪಟ್ಟಿಯಲ್ಲಿ ಬರೀತಾ ಹೋಗ್ಬೇಕು. ಗೊತ್ತಾಯ್ತಾ? ಬರೀರಿ ಬರೀರಿ. ಅದು ಈಗ ನಿಮ್ಮ ನಿಮ್ಮ ಗುಂಪಿನಲ್ಲಿ ಒಂದೊಂದು ಲೀಡರ್ ಅನ್ನು ಮಾಡಿದ್ದೀರಲ್ವಾ, ಅಲ್ವಾ? ಆ ಲೀಡರ್ ನಿಂತುಕೊಂಡು ನಿಮ್ಮ ಮನೆಯಿಂದ ಶಾಲೆಗೆ ಬರುವ ಏನೆಲ್ಲ ನೋಡಿದ್ದೀರಿ ಆ ವಸ್ತುಗಳನ್ನು ಓದ್ಬೇಕು. ಗಟ್ಟಿ ಓದಿ. ನಾಯಿ, ಬೆಕ್ಕು, ಮನೆಗಳು, ಅಂಗಡಿ, ಬಸ್ ನಿಲ್ದಾಣ, ಪಕ್ಷಿ, ಮನುಷ್ಯ, ನಾಯಿ, ಅಂಚೆ ಕಚೇರಿ, ಆಸ್ಪತ್ರೆ, ಬ್ಯಾಂಕ್, ಗಿಡ ಮರಗಳು, ಮನೆಗಳು, ಅಂಗಡಿಗಳು, ಪ್ರಾಣಿಗಳು, ಪಕ್ಷಿಗಳು, ನಳ್ಳಿ, ಮಾನವರು, ಬೋರ್ಬಾವಿ, ಶಾಲೆಗಳು, ಬಸ್ಸು ನಿಲ್ದಾಣ, ವಾಹನಗಳು, ಗದ್ದೆ, ನ್ಯಾಯಬೆಲೆ ಅಂಗಡಿ. ವೆರಿ ಗುಡ್. ನೆಕ್ಸ್ಟ್, 4 ತಂಡದವರು. ಮರಗಳು, ಪಕ್ಷಿಗಳು, ಪ್ರಾಣಿಗಳು, ಮನೆಗಳು, ವಾಹನಗಳು, ಮನುಷ್ಯರು, ಕಟ್ಟಡಗಳು, ಅಂಗಡಿಗಳು, ಶಾಲೆಗಳು, ಆಸ್ಪತ್ರೆಗಳು, ಸಸ್ಯಗಳು, ಅಂಚೆ ಕಚೇರಿ. ವೆರಿ ಗುಡ್. ಚಿಟ್ಟೆ, ಮೀನು, ಅಳಿಲು, ಬಸ್ಸು, ದನ, ಬಾವಿ, ಪಕ್ಷಿ, ಪ್ರಾಣಿ, ಅಂಗಡಿ, ಮನೆ, ಬೋರ್ವೈಲ, ಅಂಗನವಾಡಿ, ಸಸ್ಯಗಳು. ವೆರಿ ಗುಡ್. ಅವನು ತುಂಬಾ ವಸ್ತುಗಳನ್ನು ನೋಡುತ್ತಾ ಬಂದ. ಶಾಲೆಗೆ ಬರುವಾಗ ತುಂಬಾ ವಸ್ತುಗಳನ್ನು ಎಲ್ಲ ಸೈಡ್ ಅಲ್ಲಿ ನೋಡ್ತಾ ಬಂದ ಅವನು. ಈಗ ನಿಮ್ಮ ಸ್ಥಳಕ್ಕೆ ಹೋಗಿ. ಬೇಗ ಹೋಗಿ, ಬೇಗ. ಏನೆಲ್ಲ ನೋಡಿದ್ರಲ್ಲ, ಈಗ ನಾನು ಇಲ್ಲಿ ಕೆಲವು ಚಿತ್ರಗಳನ್ನು ತೋರಿಸ್ತೇನೆ. ಆ ಚಿತ್ರಗಳಲ್ಲಿ ನೀವು ನೋಡಿದ ಎಲ್ಲ ವಸ್ತುಗಳು ಇವೆಯಾ ಪರೀಕ್ಷಿಸಿ. ನಾನು ಮನೆಯಿಂದ ಬರುವಾಗ ಇಷ್ಟೆಲ್ಲ ವಸ್ತುಗಳನ್ನು ನೋಡ್ತಾ ಬಂದೆ. ನೀವು ನೋಡಿದ್ದು ಇದರಲ್ಲಿ ಉಂಟಾ ನೋಡಿ, ಆಯ್ತಾ? ಅಂಚೆ ಕಚೇರಿ ನೋಡಿದೆ, ಆಮೇಲೆ ನನಗೆ ಒಂದು ಬರುವಾಗ ಶಾಲೆ ಸಿಕ್ಕಿತ್ತು, ಆಮೇಲೆ ದೀಪಸ್ತಂಭ, ಮಾರ್ಗದಲ್ಲಿ ದೀಪಸ್ತಂಭಗಳಿಲ್ವಾ, ದೀಪಸ್ತಂಭ, ಆಮೇಲೆ ನಾನು ಅಲ್ಲಿಂದ ಹೋಗುವಾಗ ಏನು ನೋಡಿದೆ, ಆಕಾಶವನ್ನು ನೋಡಿದೆ. ಆಕಾಶದಲ್ಲಿ ಏನೇನು ಯಾವ ಬಣ್ಣದಿತ್ತು, ನೀಲಿ ಬಣ್ಣದ ಆಕಾಶ ನೋಡಿದೆ. ಇದೆಲ್ಲ ವಸ್ತುಗಳನ್ನು ನಾವು ನೋಡ್ತೇವಲ್ವಾ? ಹಾಗಾದರೆ ನೀನು ಮನೆಯಿಂದ ಬರುವಾಗ ಮನೆ ನೋಡಿದೆಯಲ್ವಾ, ಅದು ಯಾರ ಮನೆ? ಸುರೇಶನ ಮನೆ. ಅದು ಸುರೇಶನ ಮನೆ. ಓ, ನಮ್ಮ ಶಾಲೆಯ ಹಿಂದೆ ಒಂದು ಮನೆ ಉಂಟಲ್ಲ, ಅದು ಯಾರ ಮನೆ? ಇಲ್ಲಿ ಯಾರ ಮನೆ ಉಂಟು? ಯಾರ್ದು ಮನೆ? ರಕ್ಷಿತನ ಮನೆ. ಸರಿ, ಹಾಗಾದ್ರೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನೋಡಿದ್ರಲ್ಲ, ಅದು ಬಸ್ ಸ್ಟ್ಯಾಂಡ್ ಯಾರ್ದು? ಎಲ್ಲರದು. ನಿನ್ನದ? ಅವಳದ? ಅಲ್ಲ, ಅವಳದು ಮಾತ್ರ ಅಲ್ಲ, ಇವಳದು ಮಾತ್ರ ಅಲ್ಲ, ಅದು ಎಲ್ಲರದು ಅಲ್ವಾ? ಹಾಗಾದ್ರೆ ಎಲ್ಲರ ಆಸ್ತಿಗಳು ಯಾವುದು? ಇವತ್ತು ನಾವು ಎಲ್ಲರ ಆಸ್ತಿ ಅಂದ್ರೆ ಸಾರ್ವಜನಿಕರ ಆಸ್ತಿ ಯಾವುದು ಅಂತ ನಾವು ತಿಳಿಯೋ. ಸಾರ್ವಜನಿಕ ಆಸ್ತಿ. ಈಗ ಇಲ್ಲಿ ಒಂದು ಚಿತ್ರಪಟ ಉಂಟು. ಇದು ನಮ್ಮ ಊರು. ನಿಮ್ಮ ಊರು ಯಾವುದು? ಮೂಡು ಶೆಡ್ಡೆ. ಮೊದಲು ಇಲ್ಲಿ ಒಂದು ದೇವಸ್ಥಾನ ಇದೆ. ಏನಿದೆ? ನಾವು ದೇವರಿಗೆ ಪೂಜೆ ಮಾಡುವ ದೇವಸ್ಥಾನ ಇದೆ. ಕಾಣ್ತದ?
ಅದರ ಈಚೆ ಬದಿಯಲ್ಲಿ ಒಂದು ಶಾಲೆ ಇದೆ. ಏನಿದೆ? ಶಾಲೆ ಇದೆ. ಇದೆಲ್ಲ ನಮ್ಮ ಊರಿನಲ್ಲಿ ಇದೆ. ಹಾಗಾದ್ರೆ ಇದರಲ್ಲಿ ಎಲ್ಲ ವಸ್ತುಗಳಲ್ಲಿ ನನ್ನದು ಮತ್ತೆ ಸಾರ್ವಜನಿಕರದು. ಇದು ಮನೆ, ನನ್ನ ಆಸ್ತಿ. ನೀನು ನನ್ನ ನಿನ್ನ ಮನೆಯಲ್ಲಿ ಇದು ಬೇರೆಯವರ ಮನೆ ಅಂತ ಹೇಳ್ತೀಯಾ? ಇಲ್ಲ. ಹೇಳ್ಬಹುದಾ? ಇಲ್ಲ. ಆದ್ರೆ ಬಸ್ ಸ್ಟ್ಯಾಂಡ್, ಪೋಸ್ಟ್ ಆಫೀಸ್ ಅದು ನನ್ನದು ಹೇಳ್ತೀವಾ? ಅದು ಎಲ್ಲರದು ಅಲ್ವಾ? ಇಲ್ಲಿ ನಮ್ಮ ಊರಿನಲ್ಲಿ ಇರುವ ಸಾರ್ವಜನಿಕ ಆಸ್ತಿಗಳ ಒಂದು ಸಣ್ಣ ಮಾದರಿ ಇದೆ. ಇಲ್ಲಿ ಒಂದು ದೇವಸ್ಥಾನ ಇದೆ, ಇಲ್ಲಿ ಒಂದು ಶಾಲೆ ಇದೆ, ಒಂದು ಆಸ್ಪತ್ರೆ ಇದೆ. ನಮ್ಗೆ ಆಸ್ಪತ್ರೆ ಬೇಡವಾ? ಆಸ್ಪತ್ರೆ ಇದೆ. ಹಾಗಾದ್ರೆ ಸಾರ್ವಜನಿಕ ಆಸ್ತಿ ಯಾರ ಆಸ್ತಿ? ಸಾರ್ವಜನಿಕ ಆಸ್ತಿ ಯಾರ ಆಸ್ತಿ? ನಮ್ಮೆಲ್ಲರ ಆಸ್ತಿ. ಈಗ ನೀವು ಹೀಗೇ ಸಾಲಲ್ಲಿ ಕೂತ್ಕೊಂಡಿದ್ದೀರಿ ಅಲ್ವಾ? ಹೀಗೇ ನಾನು ಒಂದೊಂದು ಗುಂಪು ಮಾಡ್ತೇನೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು. ಎಷ್ಟು ಗುಂಪುಗಳಾಯ್ತು? ಏಳು ಗುಂಪುಗಳಾಯ್ತಲ್ಲ. ಈ ಬದಿಯಲ್ಲಿ ಕೂತ್ಕೊಂಡವರು ಆ ಗುಂಪಿನ ಲೀಡರ್. ಗೊತ್ತಾಯ್ತಲ್ಲ, ಇದು ಎ ಬಿ ಸಿ ಡಿ ಇ ಎಫ್ ಜಿ. ಈ ಗುಂಪುಗಳಿಗೆ ಒಂದೊಂದು ಹೆಸರು. ಈಗ ನಾನು ಈ ಪಟ್ಟಿಯನ್ನು ಕೊಡ್ತಾ ಇದ್ದೇನೆ. ಈ ಪಟ್ಟಿಯಲ್ಲಿ ನಾವು ಒಂದೊಂದು ಸಾರ್ವಜನಿಕ ಆಸ್ತಿಯ ಲಾಭ ಏನು ಅಂತ ತಿಳಿಯುವ. ಈಗ ಮೊದಲು ಇದು ಒಂದು ಅಂಚೆ ಕಚೇರಿಯ ಪೋಸ್ಟ್ ಬಾಕ್ಸ್ ಅಥವಾ ಪೋಸ್ಟ್ ಡಬ್ಬಿ. ಈ ಅಂಚೆ ಕಚೇರಿಯಿಂದ ನಮಗೆ ಏನು ಲಾಭ? ನಾವೆಲ್ಲ ಸಾರ್ವಜನಿಕರಲ್ವಾ, ನಮಗೆ ಏನು ಲಾಭ? ಅದನ್ನು ಪಟ್ಟಿ ಮಾಡಿ ಹೇಳಿ. ಇವನಿಗೆ ಹೇಳಬೇಕು, ಇವನಿಗೆ ಹೇಳಬೇಕು. ಒಂದೊಂದು ಉಪಯೋಗ ಹೇಳಿದರೆ ಸಾಕು. ಒಂದೊಂದು ಗುಂಪಿನಿಂದ ಒಂದು ಉಪಯೋಗ ಹೇಳಿದರೆ ಸಾಕು. ನೋಡ, ಈ ಗುಂಪಿನ ಎ ಗುಂಪಿನ ಲೀಡರ್ ಬೇರೆಯವರಿಗೆ, ವೆರಿ ಗುಡ್, ಬೇರೆಯವರಿಗೆ ಕಾಗದವನ್ನು ತಲುಪಿಸಬಹುದು. ನಿಮ್ಮ ಅಣ್ಣ ಮಾವ ಯಾರೆಲ್ಲ ದೂರದ ಊರಲ್ಲಿದ್ದಾರಲ್ಲ ಅವರಿಗೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಸುದ್ದಿ, ನೀನು ಹೇಗಿದ್ದಿ, ಮನೆಯಲ್ಲಿ ಏನೆಲ್ಲ ಆಗ್ತದೆ, ಇದೆಲ್ಲ ವಿಷಯವನ್ನು ಕಳುಹಿಸಬಹುದು. ಶಾಲೆಯಲ್ಲಿ ನಾವೇನ್ ಮಾಡ್ತೇವೆ? ಈ ಶಾಲೆಯಲ್ಲಿ ನಾವು ಏನಾದರೂ ಹಾಳಾದಾಗ ಅಥವಾ ಯಾರಾದರೂ ನಮ್ಮ ಶಾಲೆಗೆ ಕಲ್ಲು ಬಿಸಾಡುವಾಗ ಅಥವಾ ನಮ್ಮ ಶಾಲೆಯಲ್ಲಿ ಏನಾದರೂ ವಸ್ತುಗಳನ್ನು ಹಾಳು ಮಾಡುವಾಗ ನಾವೇನ್ ಮಾಡಬೇಕು? ಅವರಿಗೆ ಬುದ್ಧಿ ಹೇಳಬೇಕು. ಇಲ್ಲಿ ಏರೋಪ್ಲೇನ್ ಕಾಣ್ತದಲ್ವಾ, ಏರೋಪ್ಲೇನ್. ಈ ಏರೋಪ್ಲೇನ್ ಇಂದ ಏನು ಲಾಭ? ನಾವು ಸಣ್ಣ ಒಂದು ಸ್ವಲ್ಪ ದೂರದಲ್ಲಿದ್ದ ವಸ್ತು ಸ್ಥಳಗಳಿಗೆ ನಾವು ಬಸ್ಸಿನಲ್ಲಿ ಹೋಗ್ತೇವೆ. ಆಮೇಲೆ ಅದಕ್ಕಿಂತ ಸ್ವಲ್ಪ ದೂರದಲ್ಲಿದ್ದ ಸ್ಥಳಗಳಿಗೆ ಸ್ವಲ್ಪ ಬೇಗ ಹೋಗ್ಬೇಕಾದ್ರೆ ನಾವು ಯಾವ್ದ್ರಲ್ಲಿ ಹೋಗ್ತೇವೆ? ರೈಲಿನಲ್ಲಿ ಹೋಗ್ತೇವೆ. ಇನ್ನೂ ಬೇಗ ಹೋಗ್ಬೇಕಾದ್ರೆ ದೂರದ ಸ್ಥಳಗಳಿಗೆ ನಾವು ವಿಮಾನದಲ್ಲಿ ಹೋಗ್ತೇವೆ. ಹಾಗಾದ್ರೆ ಇದೆಲ್ಲ ಸಾರ್ವಜನಿಕ ಆಸ್ತಿಗಳು ಯಾವುದೆಲ್ಲ? ಒಬ್ಬೊಬ್ರು ನಿಂತುಕೊಂಡು ಹೇಳಬೇಕು ಸಾರ್ವಜನಿಕ ಆಸ್ತಿ. ಬ್ಯಾಂಕ್, ರೈಲು, ಇವೆಲ್ಲವುಗಳು ಸಾರ್ವಜನಿಕ ಆಸ್ತಿಗಳಾಗಿದೆ. ಬಸ್ಸು, ಶಾಲೆ, ಈಗ ಇದನ್ನು ಬರ್ತಕೊಳ್ಳಿ ನೋಡ ನಿಮ್ಮ ಪುಸ್ತಕದಲ್ಲಿ. ಈಗ ತಾಜುನಿಸ ನೀನು ಬರ್ದದನ್ನು ಓದು. ಸಾರ್ವಜನಿಕ ಆಸ್ತಿಯ ಯಜಮಾನ ಸರ್ಕಾರ, ಬಸ್ಸು ನಿಲ್ದಾಣ, ಆಸ್ಪತ್ರೆ, ಅಂಚೆ ಕಚೇರಿ, ಬ್ಯಾಂಕ್, ಶಾಲೆ, ಬಾವಿ, ರೈಲು, ವಿಮಾನ, ಬೋರ್ಬಾವಿ, ಬಸ್ಸು, ದೀಪಸ್ತಂಭ, ನಳ್ಳಿ, ನದಿ, ಕೊಳ ದೇವಸ್ಥಾನ, ನ್ಯಾಯಬೆಲೆ ಅಂಗಡಿ, ಇವೆಲ್ಲವುಗಳು ಸಾರ್ವಜನಿಕ ಆಸ್ತಿ. ಇವೆಲ್ಲವುಗಳು ಸಾರ್ವಜನಿಕ ಆಸ್ತಿಗಳು. ಇಲ್ಲಿ ನೋಡಿ, ಇದೆಲ್ಲವೂ ಕೂಡ ದೇವಸ್ಥಾನ ಉಂಟು, ಇದರಲ್ಲಿ ಕಟ್ಟಡಗಳುಂಟು, ಆಮೇಲೆ ಮೂರ್ತಿಗಳು, ವಿಗ್ರಹಗಳು, ಆಮೇಲೆ ಹಳೆಯ ಕಾಲದ್ದು, ಹಿಂದಿನ ಕಾಲದ್ದು,
ಆಮೇಲೆ ಸುತ್ತಲಿನ ಎಲ್ಲ ಕಟ್ಟಡಗಳು, ಅಂಚೆ ಕಚೇರಿ ಆಯಿತು, ಶಾಲೆ ಆಯಿತು, ಆರೋಗ್ಯ ಕೇಂದ್ರ ಆಯಿತು, ಆಮೇಲೆ ರೈಲು ನಿಲ್ದಾಣ, ಆಮೇಲೆ ನಾವು ಒಂದು ಬಿಟ್ಟಿದ್ದೇವೆ, ಯಾವುದು, ಪೊಲೀಸ್ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಕಾಣ್ತದಲ್ಲಿ, ಆಮೇಲೆ ಇದೆಲ್ಲವೂ ಕೂಡ ನಮ್ಮ ಸುತ್ತಲಿನ ಕಟ್ಟಡಗಳು, ಯಾವುದು, ದೊಡ್ಡ ದೊಡ್ಡ ಹಿಂದಿನ ಕಾಲದ ಹಳೆಯ ಸ್ಮಾರಕಗಳು ಕೂಡ ನಮ್ಮೆಲ್ಲರ ಸಾರ್ವಜನಿಕ ಆಸ್ತಿ. ಅದನ್ನು ನಾವು ಹಾಳು ಮಾಡಿದರೆ, ಇದರಿಂದ ಯಾರಿಗೆ ನಷ್ಟ? ನಮಗೆ ನಷ್ಟ. ಸಾರ್ವಜನಿಕ ಆಸ್ತಿಗಳನ್ನು ಉಪಯೋಗಿಸಿದ ಎಲ್ಲ ಹಣವನ್ನು ನಾವು ಕಂದಾಯದ ರೂಪದಲ್ಲಿ ಯಾರಿಗೆ ಕೊಡ್ತೇವೆ? ಸರಕಾರಕ್ಕೆ ಕೊಡ್ತೇವೆ. ಅರ್ಥ ಆಯ್ತಲ್ಲ? ನೋಡಿ, ನಾನೊಮ್ಮೆ ಓದ್ತೇನೆ. ಸಾರ್ವಜನಿಕ ಆಸ್ತಿ, ಸಾರ್ವಜನಿಕ ಆಸ್ತಿ ನಮ್ಮೆಲ್ಲರ ಆಸ್ತಿ. ನಿಮ್ಮಲ್ಲಿ ನಾನು ಆರು ಗುಂಪು ಮಾಡ್ತೇನೆ. ಎಷ್ಟು? ಆರು ಗುಂಪಿನಲ್ಲಿ ನಾನಿಲ್ಲಿ ಕೆಲವೊಂದು ತುಂಬ ಚಿತ್ರಗಳನ್ನು ಹಾಕ್ತೇನೆ. ಅದರಲ್ಲಿ ಸಾರ್ವಜನಿಕ ಆಸ್ತಿ ಯಾವುದು ಮತ್ತು ಖಾಸಗಿ ಆಸ್ತಿ ಅಂದರೆ ನಮ್ಮ ಆಸ್ತಿ ಯಾವುದು ಅಂತ ಎರಡು ಗುಂಪು ಮಾಡಬೇಕು ನೀವು ಗುಂಪಿನಲ್ಲಿ. ಗೊತ್ತಾಯ್ತಲ್ಲ? ನಂಬರ್ ಹೇಳಬೇಕೀಗ, ಒಂದರಿಂದ ಆರು ಹೇಳು. ಗಟ್ಟಿ. ಆರು ಗುಂಪು ಮಾಡಿ, ಸರ್ಕಲಲ್ಲಿ ಕೂತ್ಕೊಳ್ಳಿ, ಗುಂಪು ಮಾಡಿ. ಒಂದು ಇದ್ದವರು ಇಲ್ಲಿ ಬನ್ನಿ, ಎರಡು ಇದ್ದವರು ಇಲ್ಲಿ ಬನ್ನಿ, ಇಲ್ಲಿ ರೌಂಡ್ ಮಾಡಿ, ಅಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಬಾ, ಸಾಕು ಕೂತ್ಕೊಳ್ಳು, ಇಲ್ಲಿ ಬಾ, ಸ್ವಲ್ಪ ಆಚೋದು. ನಾನು ಈ ಪ್ರತಿ ಗುಂಪಿನಲ್ಲಿ ಒಬ್ಬೊಬ್ಬರನ್ನು ಲೀಡರ್ ಮಾಡ್ತೇನೆ. ಇಲ್ಲಿ ಹಾಕಿದ ಚಿತ್ರಪಟಗಳನ್ನು ನೋಡಿ ನೀವು ಎರಡು ಗುಂಪುಗಳನ್ನು ಮಾಡಬೇಕು. ಪ್ರಾರಂಭಿಸಿ ನೋಡ, ಪ್ರಾರಂಭಿಸಿ. ಸಾರ್ವಜನಿಕ ಆಸ್ತಿಗಳನ್ನು ಪಟ್ಟಿ ಮಾಡಿ. ಇಲ್ಲಿ ಕೆಲವು ಮಾದರಿಗಳಿದೆ ಅಲ್ವಾ, ಈ ಮಾದರಿಗಳಲ್ಲಿದ್ದುದನ್ನು ಕೂಡ ಪಟ್ಟಿ ಮಾಡಿ. ಗುಂಪಿನ ಲೀಡರ್ ಸಾರ್ವಜನಿಕ ಆಸ್ತಿಯ ಪಟ್ಟಿಯನ್ನು ಓದಿ ಹೇಳಬೇಕು. ನಾನು ಇಷ್ಟು ಚಿತ್ರಗಳನ್ನು ತೋರಿಸಿದಲ್ಲ, ಅದರಲ್ಲಿ ಸಾರ್ವಜನಿಕ ಆಸ್ತಿಯ ಪಟ್ಟಿಯ ಹೆಸರುಗಳನ್ನು ಹೇಳಬೇಕು. ಓದು, ಗುಂಪಿನ ಲೀಡರ್ ಯಾರು? ಬೋರ್ಬಾವಿ, ರೈಲು, ಬಸ್ಸು, ಆರಕ್ಷಕ, ಯಾವುದು, ಆರಕ್ಷಕ ಠಾಣೆ, ಪೊಲೀಸ್ ಸ್ಟೇಷನ್, ಬಸ್ಸು ನಿಲ್ದಾಣ, ಶಾಲೆ ಮೈದಾನ, ಬಾವಿ, ಅಂಚೆ ಕಚೇರಿ, ಆಸ್ಪತ್ರೆ, ನ್ಯಾಯಬೆಲೆ ಅಂಗಡಿ, ಮನೆ. ಕೂತ್ಕೊಳ್ಳಿ. ಈಗ ಈ ಎ ಗುಂಪಿನವರು 12 ವಸ್ತುಗಳನ್ನು ಪಟ್ಟಿ ಮಾಡಿದ್ದಾರೆ. ಗೊತ್ತಾಯ್ತಲ್ಲ ಎಷ್ಟು? 12. ಲೆಕ್ಕದಿಡಿ. ನೆಕ್ಸ್ಟ್ ನೀವು. ಸಾರ್ವಜನಿಕ ಆಸ್ತಿಗಳು: ಆರಕ್ಷಕ ಠಾಣೆ, ಆರೋಗ್ಯ ಕೇಂದ್ರ, ರೈಲು, ಬೋರ್ಬಾವಿ, ಪಂಚಾಯಿತಿ ಕಚೇರಿ, ನಳ್ಳಿ. ಈಗ ನಿಮ್ಮ ಸ್ಥಳಕ್ಕೆ ಬನ್ನಿ. ಹೇಳಿ, ನಾನು ಕೆಲವು ಪ್ರಶ್ನೆ ಕೇಳ್ತೇನೆ, ಗೊತ್ತಿದ್ದವರು ಮಾತ್ರ ಉತ್ತರ ಹೇಳ್ಬೇಕು. ಗೊತ್ತಾಯ್ತಲ್ಲ? ಗೊತ್ತಿದ್ದವರು ಮಾತ್ರ ಉತ್ತರ ಹೇಳ್ಬೇಕು. ಸಾರ್ವಜನಿಕ ಆಸ್ತಿ ಯಾರ ಆಸ್ತಿ? ಸಾರ್ವಜನಿಕ ಆಸ್ತಿಯ ಯಜಮಾನ ಯಾರು? ವಾಕ್ಯದಲ್ಲಿ ಹೇಳು. ಸಾರ್ವಜನಿಕ ಆಸ್ತಿಯ ಯಜಮಾನ ಸರಕಾರ. ನೀನು ಕೆಲವು ಸಾರ್ವಜನಿಕ ಆಸ್ತಿಗಳನ್ನು ಹೆಸರಿಸು. ಧೀಮನ್: ಅಂಚೆ ಕಚೇರಿ, ಬೋರ್ಬಾವಿ, ಬಾವಿ, ನದಿ, ಕೊಲ, ರೈಲು. ವೆರಿ ಗುಡ್. ಅಲ್ಲಿ ಆಚೆ ನೋಡ್ತಾ ಇದೆಯಲ್ಲ ಸುನೀಲ್, ನೀನ್ ನಿಂತುಕೊಳ್ಳು, ಎಲ್ಲಿ ನೋಡ್ತಾ ಇದ್ದಿ? ಹಾ, ನೀನು ಕೆಲವು ವಸ್ತುಗಳನ್ನ ಹೆಸರಿಸು. ಬಸ್ಸು, ಬಸ್ಸು ನಿಲ್ದಾಣ, ರೈಲು, ನದಿ, ಕೊಲ, ಅಂಚೆ ಕಚೇರಿ, ಇವೆಲ್ಲವೂ ಸಾರ್ವಜನಿಕ ಆಸ್ತಿಗಳು. ವೆರಿ ಗುಡ್. ಈಗ ನಾಳೆ ಬರುವಾಗ ನಾನು ಕೆಲವು ಪ್ರಶ್ನೆಗಳನ್ನು ಕೊಡ್ತೇನೆ, ಅದಕ್ಕೆ ಉತ್ತರವನ್ನು ಬರೆದು ತರ್ಬೇಕು. ಗೊತ್ತಾಯ್ತಲ್ಲ? ಈ ಪ್ರಶ್ನೆಗಳನ್ನು ನಿಮ್ಮ ಪುಸ್ತಕದಲ್ಲಿ ಬರಿ. ಮಾತಾಡಬೇಡಿ, ಎಲ್ಲರೂ ಬರ್ತಕೊಳ್ಬೇಕು.